ಉದ್ದೇಶ ಸಮಾಜ ಒಂದಾಗಬೇಕು, ಸಮಾಜ ಒಂದು ಜೂಟಾಗಬೇಕು, ಸಮಾಜದ ವತಿಯಿಂದ ಒಳ್ಳೆ ಒಳ್ಳೆ ಕೆಲಸಗಳನ್ನು ನಾವೆಲ್ಲರೂ ಕೂಡಿ ಮಾಡುವ ಅಂತೇಳಿ ಉದ್ದೇಶ ಇದೆ ಇದೆ ಮತ್ತೆ ಬೇರೆದಿಲ್ಲ. ಇಲ್ಲ, ಮೀಸಲಾತಿ ಹೋರಾಟ ಅಂತೂ ಸುಮಾರು ಸಲ ಆಗಿಬಿಟ್ಟಿದೆ. ಅದು ಮೀಸಲಾತಿ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಯವರು ಹಿಂದಿನ ಮುಖ್ಯಮಂತ್ರಿ ಅಂದರೆ ನಮ್ಮ ಯಡಿಯೂರಪ್ಪ ಅವರು ಕೂಡ ಹೇಳಿದರು, ಈಗಿರುವಂಥ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸರ್ ಕೂಡ ಹೇಳಿದ್ದಾರೆ ನಾವು ಮಾಡಿಕೊಡ್ತೇವೆ ಅಂಥೇಳಿ. ಅದು ಅದರ ಮೇಲೆ ಅವ್ರ ಮೇಲೆ ನಮ್ಮದು ವಿಶ್ವಾಸ ಇದೆ, ಮಾಡಿಕೊಡ್ತಾರೆ ಅಂತ. ನೋಡಿ ಸರ್, ನೋಡಿ ಸರ್, ಮರಾಠಿ ಸಮಾಜದ ಉದಾರ ಗುಣ ಇರುವಂಥ ಸಮಾಜ ಇದು. ಇದು ದೇಶಕ್ಕಾಗಿ ಹೋರಾಡಿರುವಂಥ ಸಮಾಜ, ಇದು ನಿಸ್ವಾರ್ಥ ಆಗಿರುವಂಥ ಸಮಾಜ ಇದು, ಏಕಮೇವ ಸಮಾಜ ಇದು. ಹೀಗಾಗಿ ನಮ್ಮ ರಾಷ್ಟ್ರೀಯ ಪಕ್ಷಗಳು ಸ್ವಲ್ಪ ಸಮಾಜದ ಕಡೆ ಗಮನ ಕೊಡುವಂಥದ್ದು ಅವ್ರದ್ದು ಆದ್ಯ ಕರ್ತವ್ಯ ಇದು. ಯಾಕೆಂದರೆ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಸಮಾಜ ಜನಸಂಖ್ಯೆ ಹೆಚ್ಚಿದೆ ಅಲ್ಲ, ಅವರದಕ್ಕೆ ದೊಡ್ಡ ಮನಸ್ಸು ಮಾಡಿ ನಮ್ಮ ರಾಜಕೀಯ ಪಕ್ಷದ ನೇತಾಗಳಿಗೆ ಅವ್ರು ಟಿಕೆಟ್ ಕೊಡುವಂಥದ್ದು ಉದ್ದೇಶವನ್ನು ಮೊದಲು ಮಾಡಬೇಕು. ಮತ್ತು ಈಗಂತೂ ಸದ್ಯ ಮಂತ್ರಿಮಂಡಲ ನಡೀತಾ ಇದೆ, ಈಗ ನಮ್ಮ ಸಮಾಜದಲ್ಲಿ ಬಿ ಜೆ ಪಿ ವತಿಯಿಂದ ನಮ್ಮ ಸನ್ಮಾನ್ಯ ಇವರು ಪಾಟೀಲ್ ಅವರು ಅದಾರೆ, ಅನಿಲ್ ಬೆನ್ಕೆ ಸರ್ ಅದಾರೆ. ಹೀಗಾಗಿ ಇವ್ರಿಗೆ ಒಬ್ಬರಲ್ಲಿ ಅಂದರೆ ಇಬ್ಬರಲ್ಲಿ ಒಬ್ಬರಿಗಾದರೂ ಮಂತ್ರಿ ಕೊಡಬೇಕನ್ನುವಂಥ ನಮ್ಮದು ಉದ್ದೇಶ ಇದೆ. ಮತ್ತು ನಮ್ಮ ರಾಜ್ಯದ ಆಲ್ಮೋಸ್ಟ್ 60-70 ಲಕ್ಷ ಜನರದ್ದು ಕೂಡ ಉದ್ದೇಶ ಅದೇ ಇದೆ, ಬೇಡಿಕೆ ಇದೆ, ನಿರೀಕ್ಷೆ ಇದೆ, ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ, ನಂಬಿಕೆ ಕೂಡ ಇದೆ. ಕೊಡಬೇಕವರು, ಯಾಕಂದರೆ ಸಾಮಾಜಿಕ ದೃಷ್ಟಿಯಿಂದ ಅಥವಾ ಹಿಂದುತ್ವದ ದೃಷ್ಟಿಯಿಂದ ರಾಷ್ಟ್ರೀಯತೆ ದೃಷ್ಟಿಯಿಂದ ನಮ್ಮ ಸಮಾಜ ಭಾಳಷ್ಟು ಕೂಡ ಕೊಡುಗೆ ಇದೆ ದೇಶಕ್ಕೆ. ಹೀಗಾಗಿ ನಾವು ಬೇಡಿಲ್ಲಾದ್ರೂ ಕೂಡ ಅವರಾಗಿಯೇ ಖುದ್ದಾಗಿ ಬೇಡಿ ಅಂದರೆ ಕರೆಸಿಕೊಡ್ಬೇಕಾಗಿರೋವಂಥ ಉದ್ದೇಶ, ಕೊಡ್ತಾರೆ ಅನ್ನುವಂಥ ನಮ್ಮದು ಇದಿದೆ, ವಿಶ್ವಾಸ ಇದೆ, ಕೊಡಬೇಕು. ಆ್ಯಕ್ಚುಲಿ ಕೊಡ್ತಾರೆ.